childrens, good morning. How are you? I'm fine. Are you okay? Okay, childrens. ನಾವು ಇವತ್ತು ಒಂದು ಪುಟ್ಟದಾದ ಗಣಪತಿಯ ಹಾಡನ್ನು ಹೇಳಿಬಿಟ್ಟು ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಕೆ, ರೆಡಿ ನಾವು? ಓಕೆ. ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಬದಕ ಕೊಡುಮತಿ ವಿದ್ಯೆಯ ದಯಾಧನ ಚನ್ನನ್ನ ಝಿಂಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ನಮನ ತಾಳದೊಳಗೆ ಮಾಡುವೆ ನಮನ ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಬದಗ ಕೊಡುಮತಿ ವಿದ್ಯೆಯ ದಯಾಘನ ಚನ್ನನ್ನ ಝಿಂಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ನಮನ ತಾಳದೊಳಗೆ ಮಾಡುವೆ ನಮನ ಏಕದಂತ ಚತುರ್ಭುಜ ಶಂಖ ಚಕ್ರ ಹಿಡ್ಕೊಂಡು ಧರರರ ಬಂದು ಇಳಿದ ಧರೆಯೊಳಗೆ ಈ ಧರೆಯೊಳಗೆ ನಕ್ಕಾಗ ಚಂದ್ರಂಗೆ ಗಟ್ಟಿಯಾಗಿ ಶಾಪ ಕೊಟ್ಟೆ ಜಯ 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 ಗಣಪ ಜಯ 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 ಗಣಪ ನೀತಿವಂತರ ಮನೆಗೆ ಹೋಗಿ ಊಟ ಮಾಡಿ ಬರುವಾಗ ತತ್ತತ್ತಾಡಿ ಬಿದ್ದೆ ನಡ್ಡ ದಾರಿಯೊಳಗ ನಡಿ ದಾರಿಯೊಳಗ ಹತ್ತು ಕುಳಿತೆ ಇಲಿಯ ಮ್ಯಾಗೆ ಸುತ್ತಮುತ್ತ ಸುಳಿದೆ ನೋಡ ಜಯ 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 ಗಣಪ ಜಯ 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 ಗಣಪ ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಬದಗ ಕೊಡುಮತಿ ವಿದ್ಯೆಯ ದಯಾಘನ ಚನ್ನನ್ನ ಝಿಂಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ನಮನ ತಾಳದೊಳಗೆ ಮಾಡುವೆ ನಮನ ಓಕೆ ಚಿಲ್ಡ್ರನ್ಸ್ ಲೆಟ್ಸ್ ಕಮ್ ಟು ಮೈ ಕ್ಲಾಸ್ ಇನ್ ಪ್ರೀವಿಯಸ್ ಕ್ಲಾಸಸ್ನಲ್ಲಿ ನಾವು ಗಡಿಯಾರ ಅಥವಾ ವಾಲ್ ಕ್ಲಾಕ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡಿದ್ವಿ ಬಟ್ ಇವತ್ತಿನ ಕ್ಲಾಸಲ್ಲಿ ಅದರ ಮುಂದಿನ ಭಾಗವನ್ನು ನೋಡೋಣ ಮಕ್ಕಳ ನೀವು ಇಲ್ಲಿವರೆಗೆ ಗಡಿಯಾರದ ಬಗ್ಗೆ ಏನೇನು ತಿಳ್ಕೊಂಡಿದ್ರಿ ಏನು ತಿಳ್ಕೊಂಡಿದ್ರಿ ಗಡಿಯಾರಕ್ಕೆ ಗಡಿಯಾರದಲ್ಲಿ ಗಡಿಯಾರಕ್ಕೆ ನಾವು ವಾಲ್ ಕ್ಲಾಕ್ ಕ್ಲಾಕ್ ಟೈಮ್ ಕ್ಲಾಕ್ ಅಂತ ಹೇಳ್ತೀವಿ ಟೈಮ್ ಕ್ಲಾಕ್ ಟೈಮ್ ರೀಡರ್ ಅಂತ ಕೂಡ ಕರಿತೀವಿ ಟೈಮ್ ರೀಡರ್ ಅಥವಾ ಟೈಮ್ ಕ್ಲಾಕ್ ಅಂತ ಕರಿತೀವಿ ಹಾಗೆ ಗೋಡೆಗೆ ಹಾಕುವ ಗಡಿಯಾರಗಳಿಗೆ ವಾಲ್ ಕ್ಲಾಕ್ ಅಂತ ಕರಿತೀವಿ ಅಲ್ವಾ ವಾಲ್ ಕ್ಲಾಕ್ ಅಂತ ಗೋಡೆಗೆ ಹಾಕುವ ಗಡಿಯಾರಕ್ಕೆ ಕರಿತೀವಿ ಹಾಗೆ ಕೈಗೆ ಕಟ್ಟುವ ಕ್ಲಾಕ್ಗಳಿಗೆ ಹ್ಯಾಂಡ್ ಕ್ಲಾಕ್ ಅಂತ ದಯವಿಟ್ಟು ಹೇಳಬೇಡಿ ಇದನ್ನು ನಾವು ವಾಚ್ ಅಂತ ಹೇಳ್ತೀವಿ ಏನು ಹೇಳ್ತೀವಿ ವಾಚ್ ಅಂತ ಹೇಳ್ತೀವಿ ಅಲ್ವಾ ಹಾಗೆ ಗಡಿಯಾರದಲ್ಲಿ ಏನೇನಿರುತ್ತೆ ಗಡಿಯಾರದಲ್ಲಿ ಹ್ಯಾಂಡ್ಸ್ ಅಂದರೆ ಮುಳ್ಳು ನೀವೇನು ಮುಳ್ಳು ಅಂತ ಕರಿತೀರಲ್ಲ ಅದಕ್ಕೆ ಗಡಿಯಾರ ಇಟ್ ಹ್ಯಾಸ್ ಎ ತ್ರೀ ಹ್ಯಾಂಡ್ಸ್ ಅಂದರೆ ಇದಕ್ಕೆ ಮೂರು ಮುಳ್ಳಿರ್ತವೆ ನೋಡಿ ಒಂದು ಗಂಟೆ ತೋರಿಸೋ ಮುಳ್ಳು ಒಂದು ಮಿನಿಟ್ ನಿಮಿಷ ತೋರಿಸೋ ಮುಳ್ಳು ಇನ್ನೊಂದು ಸೆಕೆಂಡ್ ತೋರಿಸೋ ಮುಳ್ಳು ಅಂತ ಹೇಳ್ತೀವಿ ಅಷ್ಟೇ ಅಲ್ಲ ಇದರಲ್ಲಿ ನಾವು ಒಂದು ದಿನಕ್ಕೆ 24 ಗಂಟೆ ಅಂತ ಮಾಡ್ಕೊಂಡಿದ್ದೀವಿ ಆ 24 ಗಂಟೆಗಳನ್ನು ನಾವು ಗಡಿಯಾರದಲ್ಲಿ ಮೆನ್ಷನ್ ಮಾಡಿಲ್ಲ ಯಾಕೆಂದರೆ ನಾವು ನಮ್ಮ ಗಡಿಯಾರ ತುಂಬ ಚಿಕ್ಕದಲ್ವಾ ಹಾಗಾಗಿ ನಾವು ಒಂದು ದಿನಕ್ಕೆ 24 ಗಂಟೆಗಳನ್ನು ಅರ್ಧ ಭಾಗ ಮಾಡಿ ನಾವು 1 to 12 ಗಂಟೆಯವರೆಗೆ ಮಾತ್ರ ಏನು ಮಾಡ್ತೀವಿ ಅಲ್ಲಿ ನಾವು ಮೆನ್ಷನ್ ಮಾಡ್ತೀವಿ ಅಲ್ವಾ ಹಾಗಾಗಿ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಬರುವುದಕ್ಕೆ ನಾವು ಮಿನಿಟ್ ಅಂದರೆ ಅದು ನಿಮಿಷದ ಮುಳ್ಳು 1 ನಿಮಿಷ 2 ನಿಮಿಷ 3 ನಿಮಿಷ ಅಂತ ಅದು 60 ನಿಮಿಷ ಸುತ್ತರಿಯುತ್ತೆ ಒಂದು ಗಂಟೆಗೆ ಎಷ್ಟು ನಿಮಿಷಗಳು 60 ನಿಮಿಷಗಳು ಒಂದು ಗಂಟೆಗೆ 60 ನಿಮಿಷಗಳು ಒಂದು ಸೆಕೆಂಡ್ 60 ಸೆಕೆಂಡಿಗೆ 1 ನಿಮಿಷ 60 ಸೆಕೆಂಡಿಗೆ 1 ನಿಮಿಷ 60 ನಿಮಿಷಕ್ಕೆ 1 ಗಂಟೆ ಮಕ್ಕಳ ಇದು ತುಂಬ ನೆನ್ಪಿಟ್ಕೊಳ್ಳಿ ಇದು ಈ ಸೆಕೆಂಡ್ ಮುಳ್ಳು ಒಂದು ಸ್ಥಳದಿಂದ ಸ್ಟಾರ್ಟ್ ಮಾಡಿ ಮತ್ತೆ ಅದೇ ಸ್ಥಳಕ್ಕೆ ಬರುವುದಕ್ಕೆ ನಾವು 1 ನಿಮಿಷ ತಗೊಳುತ್ತೆ ಟೈಮ್ 60 ಸೆಕೆಂಡ್ ತಗೊಳುತ್ತೆ ಆ 60 ಸೆಕೆಂಡ್ ನಾವು 1 ನಿಮಿಷ ಅಂತ ಕನ್ಸಿಡರ್ ಮಾಡ್ತೀವಿ ಹಾಗೆ ಈ ನಿಮಿಷ ತೋರಿಸೋ ಮುಳ್ಳೇನಿದೆಯಲ್ಲ ಇದು 60 ಸೆಕೆಂಡ್ ಒಂದು ಸಲ ತಿರುಗಿ ಬರೋಷ್ಟೊತ್ತಿಗೆ ಅದು 1 ನಿಮಿಷ ಮುಂದೋಗಿರುತ್ತೆ 1 ನಿಮಿಷಕ್ಕೆ 60 ಸೆಕೆಂಡ್ ಅಲ್ವಾ ಹಾಗೆ ಅದು 1 ನಿಮಿಷ ಮುಂದೆ ಹೋಗಿರುತ್ತೆ 1 ನಿಮಿಷ 2 ನಿಮಿಷ 3 ನಿಮಿಷ ಅಂತ ಅದು 60 ನಿಮಿಷ ಫುಲ್ ಮಾಡೋಷ್ಟೊತ್ತಿಗೆ 1 ಗಂಟೆ ಆಗಿರುತ್ತೆ ಅಲ್ವಾ ನೋಡಿ ನಮ್ಮ ಮನೆಯಲ್ಲಿ ಈ ರೀತಿಯಾದ ಕ್ಲಾಕ್ ಇದೆ ಅಲ್ವಾ ಕೆಲವು ಮನೆಯಲ್ಲಿ
ಸ್ಕ್ವೇರ್ ಕ್ಲಾಕ್ ಇರುತ್ತೆ, ಕೆಲವರ ಮನೆಯಲ್ಲಿ ಓವಲ್ ಶೇಪ್ ಇರುತ್ತೆ, ಇನ್ನು ಕೆಲವರ ಮನೆಯಲ್ಲಿ ರೌಂಡ್ ಶೇಪ್ ಇರುತ್ತೆ. ಅದು ಟೈಮ್ ಕ್ಲಾಕು ಯಾವ ಶೇಪಲ್ಲಿ ಇದ್ರೂ ಟೈಮ್ ಈಸ್ ಟೈಮ್. ಅದರಲ್ಲಿ ತ್ರೀ ಹ್ಯಾಂಡ್ಸ್ ಇರ್ತವೆ, ಒನ್ ಟು ಟ್ವೆಲ್ವ್ ನಂಬರ್ಸ್ ಇರ್ತವೆ ಅಲ್ವಾ. ನೋಡಿ ಕೆಲವೊಂದು ಕ್ಲಾಕ್ಗಳಲ್ಲಿ ಓನ್ಲಿ ಫೋರ್ ನಂಬರ್ಸ್ ಬಂದಿರ್ತವೆ, ತ್ರೀ ಸಿಕ್ಸ್ ನೈನ್ ಆ್ಯಂಡ್ ಟ್ವೆಲ್ವ್. ಕೆಲವೊಂದು ಕ್ಲಾಕ್ಗಳಲ್ಲಿ ಹೀಗೆ ಫುಲ್ ನಂಬರ್ಸನ್ನು ಬಂದಿರ್ತಾರೆ, ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ವ್ ಈ ರೀತಿ ಬರೆದಿರ್ತಾರೆ. ನೋಡಿ ಚಿಲ್ಡ್ರನ್ಸ್, ನಾನು ನಿಮಗೆ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನಾವು ಮೊದಲೆಲ್ಲ ನಮ್ಮ ಮನೇಲಿ ಟೈಮ್ಸ್ ಇರಲಿಲ್ಲ. ಮೊದಲಿನ ತುಂಬ ಹಳೆ ಕಾಲದಲ್ಲಿ ಯಾರ ಮನೇಲೂ ಕ್ಲಾಕ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಅವಾಗೆಲ್ಲ ಗಳಿಗೆ ಬಟ್ಲು ಅಂತ ಉಪಯೋಗಿಸ್ತಾ ಇದ್ರು. ಹಾಗೆ ಸೂರ್ಯ ಉದಯ ಆಗೋ ಟೈಮಿಗೆ ಓಹೋ ಸೂರ್ಯೋದಯ, ಸೂರ್ಯಾಸ್ತಮ, ಈಗ ಮಧ್ಯಾಹ್ನ, ಸುಡು ಬಿಸಿಲು ಅಂತೆಲ್ಲ ಹೇಳ್ತಾ ಇದ್ರು. ಹೌದಾ? ಹಾಗಾಗಿ ನಾವೇನು ಮಾಡಿದ್ವಿ, ನಂತರ ತುಂಬ ಜನ್ರೇಷನ್ ಎಲ್ಲ ಮುಂದುವರೆದಾಗ ಟೈಮ್ ಕ್ಲಾಕ್ ಎಲ್ಲ ಕಂಡು ಹಿಡಿದ್ರು, ಅವನ್ನೆಲ್ಲ ನಾವು ಯೂಸ್ ಮಾಡ್ತಾ ಇದ್ವಿ. ಈಗ ನಮಗೆ ಟೈಮ್ ಹೇಗೆ ಗೊತ್ತಾಗುತ್ತೆ, ಕ್ಲಾಕ್ ಮಾಡೋದ್ರಿಂದ ಗೊತ್ತಾಗುತ್ತೆ ಅಲ್ವಾ. ಟೈಮ್ ಕ್ಲಾಕ್ ನೋಡೋದ್ರಿಂದ ನಮಗೆ ಟೈಮು ಗೊತ್ತಾಗುತ್ತೆ, ಒಂದು ಗಂಟೆ, ಎರಡು ಗಂಟೆ, ಹಾಂ ಹಾಂ ನನಗೆ 8 ಗಂಟೆ ಆಗಿದೆ, ನಾನು ಶಾಲೆಗೆ ಹೋಗಬೇಕು. ಓ 6 ಗಂಟೆ ಆಗಿದೆ, ನಾನು ಇವಾಗ ಆಟದ ಸಮಯ, ಸ್ಕೂಲಿಂದ ಬಂದೆ, ನಂದೀಗ ಆಟದ ಸಮಯ, ಅರ್ಧ ಗಂಟೆ ಆಟ ಆಡ್ಬಿಡ್ತೀನಿ ಮಮ್ಮಿ, ಅರ್ಧ ಗಂಟೆ ಆಟ ಆಡ್ಬಂದು ಆಮೇಲೆ ನಾನು ಹೋಮ್ವರ್ಕ್ ಮಾಡ್ತೀನಿ ಮಮ್ಮಿ, 9 ಗಂಟೆ ಆಯಿತು ನಾನು ಊಟ ಮಾಡ್ತೀನಿ ಬರ್ತೀನಿ ಅಲ್ವಾ. ಈ ರೀತಿ ಟೈಮ್ ಕ್ಲಾಕ್ ಇರೋದ್ರಿಂದ ನಿಮಗೆ ಟೈಮನ್ನು ಹೇಳಲಿಕ್ಕೆ ತುಂಬಾ ಯೂಸ್ ಆಗ್ತಾ ಇದೆ ಅಲ್ವಾ. ನೋಡಿ ಈ ಟೈಮ್ ಕ್ಲಾಕಲ್ಲಿ ನಾನು ಹೇಳಿದೆ ತ್ರೀ ಹ್ಯಾಂಡ್ಸ್, ಇಟ್ ಹ್ಯಾಸ್ ತ್ರೀ ಹ್ಯಾಂಡ್ಸ್ ಇನ್ ಒನ್ ಕ್ಲಾಕ್ ಅಲ್ವಾ. ನೋಡಿ ಒಂದು ಇಲ್ಲಿ ಪುಟ್ಟ ಮುಳ್ಳು, ದೊಡ್ಡ ಮುಳ್ಳು, ದೊಡ್ಡ ಹ್ಯಾಂಡು ಗಂಟೆ ತೋರಿಸುತ್ತೆ, ಚಿಕ್ಕ ಹ್ಯಾಂಡು ಗಂಟೆ ತೋರಿಸುತ್ತೆ, ಇನ್ನೊಂದು ಮಿನಿಟ್ ತೋರಿಸುತ್ತೆ ಅಲ್ವಾ. ಈಗ ಈ ಚಿಕ್ಕ ಮುಳ್ಳು 3ಕ್ಕೆ ಇರೋದ್ರಿಂದ ದೊಡ್ಡ ಮುಳ್ಳು 12ಕ್ಕೆ ಇರೋದ್ರಿಂದ ಈಗ 12 ಗಂಟೆ ಅಂತ ಹೇಳ್ತೀವ? ನೋ, 3 ಗಂಟೆ ಅಂತ ಹೇಳ್ತೀವಿ. ಎಷ್ಟು ಗಂಟೆ ಆಗಿದೆ? 3 ಗಂಟೆ ಆಗಿದೆ. ಈಗ ಒಂದು 60 ಸೆಕೆಂಡ್, 1 ಗಂಟೆ ಆದ ತಕ್ಷಣ ಮತ್ತೆ ಇದೇ ಚಿಕ್ಕ ಮುಳ್ಳು 4ಗೆ ಬರುತ್ತೆ, ಅವಾಗ ಎಷ್ಟು ಹೇಳ್ತೀವಿ? 4 o'clock ಅಂತ ಹೇಳ್ತೀವಿ ಅಲ್ವಾ. ಈ ಚಿಕ್ಕ ಮುಳ್ಳು ನಂಬರ್ಸನ್ನು ಮಾತ್ರ ಟರ್ನ್ ಮಾಡ್ತಾ ಇರುತ್ತೆ, 1 ಗಂಟೆಗೆ 1 ಸಾರಿ ಅಂದರೆ ಒಂದು ದಿನಕ್ಕೆ ನಾವು 24 ಗಂಟೆ ಅಂತ ಡಿವೈಡ್ ಮಾಡಿಕೊಂಡಾಗ ಇದು 12 ಗಂಟೆಗಳ ತೋರಿಸುತ್ತೆ. ರಾತ್ರಿ 12 ಗಂಟೆಯಿಂದ ತಿರುಗಿ ಮಧ್ಯಾಹ್ನ 12 ಗಂಟೆ ತನಕ ಹಾಫ್ ಡೇ ಅಂತ ಹೇಳ್ತೀವಿ ಅಲ್ವಾ. ಹಾಫ್ ಡೇ ಅಂತ ಅಂದರೆ ಅರ್ಧ ದಿನ, ಫುಲ್ ಡೇ ಅಂದ್ರೂ 24 ಗಂಟೆಗೆ 1 ದಿನ ಅಂತ ಹೇಳ್ತೀವಿ, 12 ಗಂಟೆಗೆ 1/2 ದಿನ ಅಂತ ಮೆನ್ಷನ್ ಮಾಡ್ತೀವಿ. ಹಾಗೆ ಮಾಡುವಾಗ ಈ ಚಿಕ್ಕ ಮುಳ್ಳು 1 ನಂಬರ್ಸಿಂದ ಇನ್ನೊಂದು ನಂಬರ್ಸಿಗೆ ಬರೋಕ್ಕೆ 1 ಗಂಟೆ 60 ನಿಮಿಷ ತಗೊಳುತ್ತೆ. ಆ 60 ನಿಮಿಷದಲ್ಲಿ ಯಾವುದೇ ಸಂಖ್ಯೆಗೆ ಬಂದಾಗ ಈ ದೊಡ್ಡ ಮುಳ್ಳು 12 ಗಂಟೆಗೆ ಬಂದಾಗ ನಾವು 4 ಗಂಟೆ ಅಂತ ಹೇಳ್ತೀವಿ, 3 ಗಂಟೆ ಅಂತ ಹೇಳ್ತೀವಿ, ಮತ್ತೆ 2 ಗಂಟೆ ಅಂತ ಗಂಟೆಗಳನ್ನು 12 ಗಂಟೆಗಳನ್ನು ಇದು ಗಂಟೆಯನ್ನು ತೋರಿಸುವ ಮುಳ್ಳು. ಈ ಹ್ಯಾಂಡ್ ಇದೆಯಲ್ಲ, ಇದು ಗಂಟೆ ಮಾತ್ರ ತೋರಿಸುತ್ತೆ. ಏನಿದು ಇದು 12 ಗಂಟೆ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಈ ಸೆಕೆಂಡ್ ಮುಳ್ಳೇನಿದೆ, ಈ ಸೆಕೆಂಡ್ ಮುಳ್ಳು 1 ನಿಮಿಷಕ್ಕೆ 60 ಸಾರಿ ಟರ್ನ್ ಆಗ್ತಾ ಇರುತ್ತೆ. ಇದು ಟರ್ನ್ ಆದಂಗೆ, ಇದು 1 ನಿಮಿಷಕ್ಕೆ ಈ ಥರ ಟರ್ನ್ ಆದಂಗೆ ಏನಂತೆ, ಈ ಮುಳ್ಳು ಕೂಡ ನಿಧಾನಕ್ಕೆ ಹೀಗೆ ಹೀಗೆ, ಇದು 1 ನಿಮಿಷಕ್ಕೆ 60 ಸೆಕೆಂಡ್ ಪೂರೈಸ್ದಂಗೆ ಅಲ್ಲ, ಇದು ಕೂಡ ಈ ಮುಳ್ಳು ಕೂಡ ಈ ಹ್ಯಾಂಡ್ ಕೂಡ ಟರ್ನ್ ಆಗ್ತಾ ಇರುತ್ತೆ. ಹೇಗೆ ಟರ್ನ್ ಆಗ್ತಾ ಇರುತ್ತೆ ನೋಡಿ, ಇಲ್ಲಿ ನಾನು ತೋರಿಸಿದೆ 4 ಗಂಟೆ ಅಂತ ಇಲ್ಲಿ ಬಂತು. ಇದೇ ಮುಳ್ಳು ಹೀಗೆ ಆಗ ನೀವು ಎಷ್ಟು ಗಂಟೆ ಅಂತ ಹೇಳ್ತೀರಾ? ಎಷ್ಟು ಗಂಟೆ ಅಂತ ಹೇಳಕ್ಕೆ ಸಾಧ್ಯ ನಿಮಗೆ? ಯಾಕೆ ಅಂದರೆ ನೋಡಿ, ನಮ್ಮ ಪಾಠ ಇವತ್ತಿಂದ ಏನು ಅಂದರೆ, ಈ ಗಂಟೆಯ ಮುಳ್ಳು ಇದು 1 ಗಂಟೆಗೆ 1 ಸಲ ಇದು ಒಂದು ಫುಲ್ ರೌಂಡ್ ಹಾಕಿ ಮತ್ತೆ ವಾಪಸ್ ಸಿಗೋಷ್ಟೊತ್ತಿಗೆ ಇದು 4 ಇಂದ 5 ಬರುತ್ತೆ ಅಷ್ಟೇ, ಅದರಿಂದ ಮುಂದೆ ಹೋಗಲಿ. ಯಾಕಂದರೆ ಇದು ಗಂಟೆಯ ಮುಳ್ಳು, ಗಂಟೆ ಮಾತ್ರ ತೋರಿಸುತ್ತೆ. ಇದು ನಿಮಿಷದ ಮುಳ್ಳು, ಇದು ನಿಮಿಷ ತೋರಿಸಾಗುತ್ತೆ ನೋಡಿ. ಆವಾಗ ಈ ಮುಳ್ಳು ಇಲ್ಲಿದ್ದಾಗ ನಾನು 4 ಗಂಟೆ ಅಂತ ಹೇಳಿದೆ ಅಲ್ವಾ, ಅಲ್ವಾ? ಈ ಮುಳ್ಳು ಇಲ್ಲಿದ್ದಾಗ ನಾನು 4 ಗಂಟೆ ಅಂತ ಹೇಳಿದೆ, ಅದೇ ಮುಳ್ಳು ಈಗ 1ಕ್ಕೆ ಬಂತು. 1ಕ್ಕೆ ಬಂದರೆ ನಾನು ಏನು ಹೇಳ್ಬೋದು? 4 ಗಂಟೆ 5 ನಿಮಿಷ ಅಂತ ಹೇಳಬೇಕು. ಏನು ಹೇಳಬೇಕು? 4 ಗಂಟೆ 5 ನಿಮಿಷ ಅಂತ ಹೇಳಬೇಕು. ನೋಡಿ ಈ ಚಿಕ್ಕ ಮುಳ್ಳು, ಈ ಮಿನಿಟ್ ಮುಳ್ಳು ಏನಿದೆ, ಈ ಮಿನಿಟ್ ಮುಳ್ಳು ಸೆಕೆಂಡ್ ಇದೆ, ಸೆಕೆಂಡ್ ಮುಳ್ಳು
ಒಂದು ಸಾರಿ ಈ ರೀತಿ ತಿರುಗಿಸಿ ಮತ್ತೆ ಇಲ್ಲಿಗೆ ಬರೋಕೆ ಎಷ್ಟು ನಿಮಿಷ ಬೇಕು 60 ಸೆಕೆಂಡ್ ಬೇಕು ಈ ಈ ಸೆಕೆಂಡ್ಲ್ಲಿ ಒಂದು ಸಾರಿ ಟರ್ನ್ ಆಗಿ ಮತ್ತೆ ಅಲ್ಲಿಗೆ ಬಂದು ತೋಬೇಕು ಅಂದ್ರೆ ಅದು 60 ಸೆಕೆಂಡ್ ಬೇಕು ಅಲ್ವಾ 60 ಸೆಕೆಂಡ್ ಓಕೆ ಅದೇ ರೀತಿ ಇದು ಒಂದು ಸಾರಿ ಈ ರೀತಿ ಇಲ್ಲಿ ತಿರುಗಿ ಮತ್ತೆ ಇಲ್ಲಿ ಬರೋಷ್ಟೊತ್ತಿಗೆ ಇದು ಮತ್ತೆ ಒಂಚೂರು 5 1 ನಿಮಿಷ ಮುಂದೆ ಬರುತ್ತೆ ಇದು ಮಿನಿಟ್ ತೋರಿಸೋಳ್ಳಲ್ವಾ ಹಾಗಾಗಿ ಇದು 1 ಮಿನಿಟ್ ಮುಂದೆ ಬರುತ್ತೆ ಅಲ್ವಾ ಇದು 1 ನಿಮಿಷ ಅಷ್ಟೇ ಮುಂದೆ ಬರುತ್ತೆ ಇದು ಅಷ್ಟೇ ಇದು ಸ್ವಲ್ಪ ಸ್ವಲ್ಪನೇ ಚೂರುಚೂರೆ ಮುಂದೆ ಹೋಗ್ತಾ ಇರುತ್ತೆ ಮತ್ತೆ ಈ ಈ ಮಿನಿ ನಿಮಿಷದ ಮುಳ್ಳು ವಾಪಸ್ ಬಂದು ಮತ್ತೆ 12 ಪರಿಸ್ಥಿತಿಗೆ ಈ ಇದೆ ಈ ಮುಳ್ಳಲ್ಲಿ ಇರುತ್ತೆ ಆಗ 5 ಬರುತ್ತೆ ಎಲ್ಲಿ ಬರುತ್ತೆ 5 ಬರುತ್ತೆ ಅಲ್ವಾ ನೋಡಿ 5 ಬಂದ ಇದು 5 ಬರಕ್ಕೆ ಒಂದು ಅವರ್ ಬೇಕು 1 ನಂಬರ್ ಇಂದ ಇನ್ನೊಂದು ನಂಬರ್ ಗೆ ಬರಕ್ಕೆ 1 ಅವರ್ ಅಂದ್ರೆ ಗಂಟೆಗಳು ನಾವು ಕನ್ನಡದಲ್ಲಿ ಗಂಟೆ ಅಂತೀವಿ ಇಂಗ್ಲಿಷ್ ಅಲ್ಲಿ HOUR ಅವರ್ ಅಂದ್ರೆ ಅವರ್ಸ್ ಅವರ್ಸ್ ಅಂದ್ರೆ ಗಂಟೆಗಳು ಅವರ್ ಅವರ್ ಅಂದ್ರೆ ಗಂಟೆ 1 ಹಾರ್ ಅಂತಾರೆ 1 ಹಾರ್ 2 ಹಾರ್ 1 ಅವರ್ 2 ಅವರ್ ಈ ರೀತಿ ಹೇಳ್ತಾರೆ ಬಟ್ ಅವರ್ಸ್ ಅಂದ್ರೆ ಹಾರ್ಸ್ ಅಲ್ಲ HOURS ಅಂದ್ರೆ ಹಾರ್ಸ್ ಬೇರೆ ಇದು ಅವರ್ಸ್ ಬೇರೆ ಹಾರ್ಸ್ ಅಲ್ವಾ ಓಕೆ ಚಿಲ್ಡ್ರನ್ಸ್ ನೋಡಿ ಈ ಸೆಕೆಂಡ್ ತೋರಿಸೋ ಮುಳ್ಳು ಒಂದು ಸಾರಿ ಟರ್ನ್ ಆಗಿ ಅಲ್ಲಿ ಬರೋಕೆ 60 ಸೆಕೆಂಡ್ ತಗೊಳ್ಳುತ್ತೆ ಈ ನಿಮಿಷದ ಮುಳ್ಳು ಇದು ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಬರೋಕೆ 5 ನಿಮಿಷ ತಗೊಳ್ಳುತ್ತೆ ಎಷ್ಟು ನಿಮಿಷ ತಗೊಳ್ಳುತ್ತೆ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆ ಬರೋಕೆ 5 ನಿಮಿಷ ತಗೊಳ್ಳುತ್ತೆ ನೋಡಿ ನಾವು ಇದನ್ನ ಹೇಗೆ ಹೇಳ್ತೀವಿ 60 ನಿಮಿಷನ ಕೌಂಟ್ ಮಾಡಬೇಕಲ್ಲ ಇವಾಗ ನಾವು ಇಲ್ಲಿ 60 ನಿಮಿಷ ಅಂತ ನಾವು ಯಾವುದಕ್ಕೆ ಹೇಳ್ತೀವಿ ಹೇಗೆ ಬಂತು 60 ನಿಮಿಷ ಒಂದು ಗಂಟೆಗೆ 60 ನಿಮಿಷ ಹೇಗೆ ಬಂತು ನಾವು ಒಂದು ದಿನಕ್ಕೆ 24 ಗಂಟೆ ಅಂದಾಗ ಅರ್ಧ ದಿನಕ್ಕೆ ನಾವು 12 ಗಂಟೆ ಅಂತ ಹೇಳಿಬಿಟ್ಟು ಟೈಮ್ ಕ್ಲಾಕ್ ಮಾಡ್ಕೊಂಡಿರುವಾಗ ನಾವು ಒಂದು ಗಂಟೆಗೆ 60 ನಿಮಿಷ ಒಂದು ನಿಮಿಷಕ್ಕೆ 60 ಸೆಕೆಂಡು ಅಂತ ನಾವು ಹೇಗೆ ಮಾಡ್ಕೊಂಡಿದ್ದೀವೋ ಅದೇ ರೀತಿ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಬರುವ ಈ ಹ್ಯಾಂಡನ್ನು ನಾವು 5 ನಿಮಿಷಕ್ಕೆ ಕೌಂಟ್ ಮಾಡ್ತೀವಿ 60 ನಿಮಿಷ ಹೇಗೆ ಬಂತು ಅಂತ ನೋಡೋಣವಾ ಓಕೆ ಈ 12 ರಿಂದ ಸಂಖ್ಯೆಯಿಂದ ಈ ಒಂದು ಸಂಖ್ಯೆಗೆ ಬರೋಕೆ 5 ನಿಮಿಷ ಬೇಕು ಎಷ್ಟು ನಿಮಿಷ ಬೇಕು 5 ನಿಮಿಷ 12 ಇದ್ಲೇ 60 ನೀವು ಇನ್ನೂ 12 ಬಗ್ಗೆ ಟೇಬಲ್ಸ್ ಕಲ್ತಿಲ್ಲ 12 ರಿಂದ ಇಲ್ಲಿಂದ ಇಲ್ಲಿಗೆ ಬರೋಕೆ 5 ನಿಮಿಷ ಬೇಕು 5 ನಿಮಿಷಕ್ಕೆ ಇದೆಷ್ಟು ಸೆಕೆಂಡ್ ಆಗುತ್ತೆ ಕರೆಕ್ಟ್ ನೋಡಿ ಇದು 1 ಸೆಕೆಂಡ್ಗೆ ಇದು 1 ನಿಮಿಷಕ್ಕೆ 1 60 ಸೆಕೆಂಡ್ ಹಾಕೋಕ್ಕೆ 1 ನಿಮಿಷ ತಗೊಳ್ಳುತ್ತೆ ಇದು ಈ ಸಂಖ್ಯೆಯಿಂದ ಮತ್ತೆ ಈ ಸಂಖ್ಯೆ ಬರಕ್ಕೆ 5 ನಿಮಿಷ ತಗೊಳ್ಳುತ್ತೆ ನೋಡಿ ಈಗ ಈ ಮುಳ್ಳು 1 ಕಿಲೋದಲ್ಲಿ ಈ ಇದೇ ಮುಳ್ಳು ನಾವು ಇಲ್ಲಿ ಹಾಕಿದ್ವಿ ಹೌದಾ ಇಲ್ಲಿ ಹಾಕಿದಾಗ ಎಷ್ಟು ಗಂಟೆ ಅಂತ ಹೇಳಿದ್ವಿ ಎಷ್ಟು ಗಂಟೆ ಅಂತ ಹೇಳಿದ್ವಿ 5 ಗಂಟೆ ಅಂತ ಹೇಳಿದ್ವಿ ಅಲ್ವಾ ಇದು ಗಂಟೆಯ ಮುಳ್ಳು ಇದು ನಿಮಿಷದ ಮುಳ್ಳು ಈಗ ನಾವು ಇದು 12ಕ್ಕೆ ಯಾವುದೇ ಸಂಖ್ಯೆಯಿಂದ ಎಲ್ಲಿಗೆ ಹೋದ್ರೂ 12ಕ್ಕೆ ಬಂದರೆ ಅಷ್ಟು ಗಂಟೆ ಅಂತ ಮೆನ್ಷನ್ ಮಾಡ್ತೀವಿ ತಲೆ ಇಟ್ಕೊಳ್ಳಿ ಇದೇ ಒಂದು ಸಂಖ್ಯೆ ಇಲ್ಲಿ ತೋರಿದ್ರು ನಾವು ಇದನ್ನ 3 ಗಂಟೆ ಅಂತಲೇ ಮೆನ್ಷನ್ ಮಾಡ್ತೀವಿ 3ಕ್ಕಿದ್ರೆ 3 ಗಂಟೆ 4 ಈ ಮುಳ್ಳು ಚೇಂಜ್ ಆಗ್ತಾ ಹೋಗುತ್ತೆ ಗಂಟೆ ಒಂದ್ಸಾರಿ ಈ ಚಿಕ್ಕ ಮುಳ್ಳು ಚೇಂಜ್ ಆಗ್ತಾ ಹೋಗುತ್ತೆ ಗಂಟೆ ಒಂದ್ಸಾರಿ 12 ಬಂದ್ರೆ ಮಾತ್ರ ದೊಡ್ಡ ಮುಳ್ಳು ಒಂದು 12 ಬಂದ್ರೆ ಮಾತ್ರ ಗಂಟೆ ಅಂತ ಹೇಳ್ತೀವಿ 3 ಗಂಟೆ 4 ಗಂಟೆ 5 ಗಂಟೆ ಅಂತ ಇದು ಗಂಟೆಯ ಮುಳ್ಳು ಹಾಗಾಗಿ ಇದು ನಿಮಿಷದ ಮುಳ್ಳು ಅಲ್ವಾ ಹಾಗೆ ನಾವು 60 ನಿಮಿಷನ ಹೇಗೆ ಕಂಡು ಹಿಡಿಯೋದು 60 ನಿಮಿಷ ಹೇಗೆ ಬಂತು 60 ನಿಮಿಷಕ್ಕೆ ನಾವು 1 ಗಂಟೆ ಅಂತ ಹೆಂಗೆ ಹೇಳ್ತೀವಿ ಅನ್ನೋದು ಈಗ ತಿಳ್ಕೊಳ್ಳೋಣ ನೋಡಿ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಬರೋಕ್ಕೆ ನಮಗೆ 5 ನಿಮಿಷ ಬೇಕು 12 ಗಂಟೆಯಿಂದ 1ಕ್ಕೆ ಬರುವ ಹ್ಯಾಂಡ್ ಬರೋಷ್ಟೊತ್ತಿಗೆ ನಾವು ಅದನ್ನು 5 ನಿಮಿಷ ಅಂತ ಕನ್ಸಿಡರ್ ಮಾಡ್ತೀವಿ ಎಷ್ಟಂತ ಕನ್ಸಿಡರ್ ಮಾಡ್ತೀವಿ 5 ನಿಮಿಷ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ ಹಾಗೆ ಹೀಗೆ ಕೌಂಟ್ ಮಾಡ್ತಾ ಹೋಗೋಣ 12ರಿಂದ 1ಕ್ಕೆ 5 ನಿಮಿಷ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಬರೋಕ್ಕೆ ಮಸ್ಟ್ ಅಂಡ್ ಶುಡ್ 5 ನಿಮಿಷ ಬಟ್ ನಾವು 60 ಹೇಗೆ ಅಂತ ನಿಮಗೆ ಹೇಳ್ಬೇಕಲ್ವಾ ಹಾಗಾಗಿ ನೋಡಿ 12ರಿಂದ 1ಕ್ಕೆ ಬರೋಕ್ಕೆ 5 ನಿಮಿಷ ಇಲ್ಲಿಂದ 10 15 ನಿಮಿಷ 20 25 30 35 40 45
ಗೊತ್ತಾಯ್ತಲ್ಲ, ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ನಾವು ಬರೋಕೆ 5 ನಿಮಿಷಗಳು ಅಂತ ಹೇಳ್ತೀವಿ. 12 ಗಂಟೆಯಿಂದ ಒಂದು ನಂಬರಿಗೆ ಬರೋಷ್ಟೊತ್ತಿಗೆ ದೊಡ್ಡ ಮುಳ್ಳು ನಾವು ಅದನ್ನು 5 ನಿಮಿಷ ಅಂತ ಕನ್ಸಿಡರ್ ಮಾಡ್ತೀವಿ. 1ರಿಂದ 2ನೇ ನಂಬರಿಗೆ ಬರೋಷ್ಟೊತ್ತಿಗೆ ಮತ್ತೆ 5 ನಿಮಿಷ ಅಂತ ಕನ್ಸಿಡರ್, ಎಲ್ಲ ಪ್ರತಿಯೊಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ನಾವು ಆ ಮುಳ್ಳು ತಿರುಗ್ತಾ ಇದ್ದರೆ ನಮಗೆ 5 ನಿಮಿಷ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಅದನ್ನು ನಾವು ಟೋಟಲ್ ಆಗಿ 60 ನಿಮಿಷಗಳು ಹೇಳಿದ್ನಲ್ಲ. ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ 5 ನಿಮಿಷ, 10, 15, 20, 25, 30, 40, 45, 50, 55, 60, 65, 60 ನಿಮಿಷ. 60 ನಿಮಿಷ ಹೇಗೆ ಬಂತು? ಈ 60 ನಿಮಿಷ ಒಂದು ಸಾರಿ ಟರ್ನ್ ಆಗಿಷ್ಟೊತ್ತಿಗೆ ಈ ಚಿಕ್ಕ ಮುಳ್ಳು ಎಲ್ಲಿಗೆ ಬರುತ್ತೆ? 4ಗೆ ಬರುತ್ತೆ. ಈ ದೊಡ್ಡ ಮಿನಿಟ್ ಮುಳ್ಳು 12ಕ್ಕೆ ವಾಪಸ್ ಮತ್ತೆ ಅದು ಈ ಮುಳ್ಳು ಈ ರೀತಿ ಟರ್ನ್ ಆಗ್ತಾ 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 ವಾಪಸ್ ಇಲ್ಲಿಗೆ ಬಂದ್ರೆ 1 ಅವರ್ ಅಂತ ಹೇಳ್ತೀವಿ. ಹಾಗೆ ಇದು ಕೂಡ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆ ಬರೋಕ್ಕೆ ಅದನ್ನು ಕೂಡ ನಾವು 1 ಅವರ್ ಅಂತ ಹೇಳ್ತೀವಿ. ಚಿಕ್ಕ ಮುಳ್ಳು ಗಂಟೆ ತೋರಿಸುತ್ತೆ, ದೊಡ್ಡ ಮುಳ್ಳು ಮಿನಿಟ್ ತೋರಿಸುತ್ತೆ, ಹಾಗೂ ಇಲ್ಲಿ ಇರುವ ಇನ್ನೊಂದು ಹ್ಯಾಂಡಲ್ ತೋರಿಸುತ್ತೆ, ಸೆಕೆಂಡ್ಸ್ ತೋರಿಸುತ್ತೆ ಅಲ್ವಾ. ಒಂದು ಸಂಖ್ಯೆಯಿಂದ ನಾವು ಇನ್ನೊಂದು ಸಂಖ್ಯೆಗೆ ಬರೋಕ್ಕೆ 5 ಮಿನಿಟ್ ಯೂಸ್ ಮಾಡ್ತೀವಿ. 5 ಮಿನಿಟ್ ಯೂಸ್ ಅಂದರೆ 5 ನಿಮಿಷ ಅಂತ ಹೇಳ್ತೀವಿ. ಅದೇ ರೀತಿ ಮತ್ತೊಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆ ಬಂದರೆ 10 ಮಿನಿಟ್ಸ್. ಈಗ ನೀವು ಅಲ್ಲೆಲ್ಲೋ ಹೋಗ್ತಾ ಇರ್ತೀವಿ ಆ ರೋಡಲ್ಲಿ, ಅಲ್ಲಿ ಯಾರೋ ಗೊತ್ತಿರಲ್ಲ ನಿಮ್ಗೆ ಕೇಳ್ತಾರೆ ಪುಟ್ಟ ಬಸ್ ಎಷ್ಟೊತ್ತಿಗೆ ಬರುತ್ತೆ ನಿಮ್ಮ ಸ್ಕೂಲ್ ಬಸ್ಸು ಅಂತ. ನೀವೇನು ಹೇಳ್ತೀರಾ? ಇನ್ನೊಂದು 5 ಮಿನಿಟ್ಸ್ ಸರ್ ಬರುತ್ತೆ ಸರ್, ಒಂದು 10 ಮಿನಿಟ್ಸ್ ಬರುತ್ತೆ ಅಂತ ಹೇಳ್ತೀರಿ ಅಲ್ವಾ. ಏನು ಗೊತ್ತಾಗುತ್ತೆ ನಿಮಗೆ? ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆ ಬರೋಕೆ 5 ನಿಮಿಷ ಅಲ್ವಾ. ನಿಮ್ಮ ಬಸ್ಸು 8 ಗಂಟೆಗೆ ಬರುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ಇಲ್ಲಿಗೆ ಬಂದಾಗ ನಾವು ಎಷ್ಟು ಹೇಳ್ತೀವಿ? 55 ಅಲ್ವಾ. ನೋಡಿ ಒಂದು ಸಂಖ್ಯೆ ಬಂದರೆ 5, 10, 15, 20, 25, 30, 35, 40, 45, 50, 55, 60 ಅಂತ ಹೇಳೋದು ಯಾರು ಅಲ್ಲ, ಗಂಟೆ ಮಾತ್ರ ಅಷ್ಟು ಗಂಟೆ ಅಂತ ಹೇಳ್ತೀವಿ. ಬಿಟ್ಟರೆ ಮಿಕ್ಕಿದ್ದೆಲ್ಲ ನಾವು ಏನು ಹೇಳ್ತೀವಿ? 15 ಮಿನಿಟ್ಸ್, 30 ಮಿನಿಟ್ಸ್. ನಿಮ್ಮ ಕ್ಲಾಸಲ್ಲಿ ಒಂದು ಪಿರಿಯಡ್ ಎಷ್ಟು ತಾಸು ಇರುತ್ತೆ? ಎಷ್ಟು ತನಕ ಒಂದು ಪಿರಿಯಡ್ ನಡೆಯುತ್ತೆ? 40 ಮಿನಿಟ್ಸ್. ಅಂದರೆ 40 ಅಂದರೆ 40 ನಿಮಿಷ ಅಲ್ವಾ. ನಿಮಗೆ ಲಂಚ್ ಬ್ರೇಕು, ಲಂಚ್ ಬ್ರೇಕ್ ಕೂಡ 40 ಮಿನಿಟ್ಸ್, ಒಂದು ಪಿರಿಯಡು 40 ಮಿನಿಟ್ಸ್. ಈ ರೀತಿ ನಾವು ಹೇಳ್ತೀವಿ ಟೈಮನ್ನು. ಹೇಗೆ ಹೇಳ್ತೀವಿ? ಒಂದು ನಂಬರಿಂದ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಬಂದರೆ ನಾವು ಅದನ್ನು ಏನು ಹೇಳ್ತೀವಿ? 5 ಮಿನಿಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಬರೋಕ್ಕೆ 5 ಮಿನಿಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು ಚಿಕ್ಕ ಮುಳ್ಳು ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಬರೋಕ್ಕೆ ಗಂಟೆ ಅಂತ ಹೇಳ್ತೀವಿ ಅಲ್ವಾ. ಚಿಕ್ಕ ಮುಳ್ಳು ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ಬಂದರೆ ನಾವು ಗಂಟೆಗಳು ಗಂಟೆ ಅಂತ ಹೇಳ್ತೀವಿ. ಒಂದು ಮಿನಿಟ್ ಮುಳ್ಳು ಒಂದು ಸಂಖ್ಯೆಯಿಂದ ಇನ್ನೊಂದು ನಂಬರಿಗೆ ಬಂದರೆ ಅದನ್ನ ಮಿನಿಟ್ಸ್, 5 ಮಿನಿಟ್ಸ್ ಅಂತ ಹೇಳ್ತೀವಿ ಅಲ್ವಾ. ಹೀಗೆ ಇದು 5 ಮಿನಿಟ್, 10 ಮಿನಿಟ್, 30 ಮಿನಿಟ್, 40 ಮಿನಿಟ್, 20 ಮಿನಿಟ್, 25 ಮಿನಿಟ್, 30 ಮಿನಿಟ್, 35 ಮಿನಿಟ್, 40 ಮಿನಿಟ್, 45, 50, 55 ಆಗಿರಲಿಲ್ಲ ನಾವು 60 ಅನ್ನಲ್ಲ ಇಲ್ಲಿ. ಆವಾಗಲೇ ಈ ಮುಳ್ಳು ಇಲ್ಲಿಂದ ಇಲ್ಲಿಗೆ ಬಂದಿರುತ್ತೆ. ಆವಾಗ ನಾವು 4 ಓ ಕ್ಲಾಕ್, 5 ಓ ಕ್ಲಾಕ್ ಅಂತ ಹೇಳ್ತೀವಿ. 60ಗೆ ಅಂದರೆ 12ಗೆ ಬಂದಾಗ ದೊಡ್ಡ ಮುಳ್ಳು ನಾವು ಗಂಟೆ ಅಂತ ಹೇಳ್ತೀವಿ. ಎಷ್ಟು ಗಂಟೆ ಕೆಳ ತೋರಿಸ್ತಾ ಇರುತ್ತೆ ಚಿಕ್ಕ ಮುಳ್ಳು ಅಷ್ಟು ಗಂಟೆ ಅಂತ ಹೇಳ್ತೀವಿ ಅಲ್ವಾ. ಹಾಗೆ ನೀವು ಗಂಟೆಗಳನ್ನು ಡಿವೈಡ್ ಮಾಡ್ಕೊಂಡಿರ್ತೀರಿ ಅಲ್ವಾ. ಹೇಗೆ ಡಿವೈಡ್ ಮಾಡ್ಕೋತೀರಿ? ನಾವು ಬೆಳಗ್ಗೆ ಇಷ್ಟೊತ್ತಿಗೆ ಹೇಳಬೇಕು, ಇಷ್ಟೊತ್ತಿಗೆ ನಾವು ಸ್ನಾನ ಮಾಡಬೇಕು, ನಾವು ಶಾಲೆಗೆ ಇಷ್ಟೊತ್ತಿಗೆ ಹೋಗಬೇಕು, ಮಧ್ಯಾಹ್ನ ಲಂಚ್ ಬ್ರೇಕು ಇಷ್ಟೊತ್ತಿಗೆ ಇರುತ್ತೆ ಅಂತ ನಾವು ಟೈಮನ್ನು ಹೇಗೆ ತಿಳಿತೀವಿ? ವಾಲ್ ಕ್ಲಾಕಿಂದ ಟೈಮನ್ನು ತಿಳಿತೀವಿ. ಹಾಗೆ ಟೈಮ್ ವಾಚಿಂದ ಟೈಮನ್ನು ತಿಳಿತೀವಿ ಅಲ್ವಾ ಚಿಲ್ಡ್ರನ್ಸ್. ಇನ್ನು ಉಳಿದ ಭಾಗವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಧನ್ಯವಾದ ಮಕ್ಕಳ. ಥ್ಯಾಂಕ್ ಯು ಚಿಲ್ಡ್ರನ್ಸ್.